ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಎಲ್ಲ ನನ್ನ ಆತ್ಮೀಯ ವೀಕ್ಷಕರು, ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ನ ತಿಳಿಸ್ಕೊಡ್ತೇನೆ. ಅದೇನಪ್ಪ ಅಂದರೆ, ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನವನ್ನು ಹೆಚ್ಚಳ ಮಾಡಲಾಗಿದೆ. ಸ್ಕಾಲರ್ಶಿಪ್ ಏನು ಪಡಿತಾ ಇದ್ರು ಕಾರ್ಮಿಕರ ಮಕ್ಕಳು, ಲೇಬರ್ ಮಕ್ಕಳು ಅಂತೇನು ಕರಿತೀರಿ ಅವರಿಗೆ, ಕಟ್ಟಡ ಇತರ ನಿರ್ಮಾಣ ಕಾರ್ಮಿಕರ ಮಕ್ಕಳ ವಿದ್ಯಾರ್ಥಿ ವೇತನ ಮುಂಚೆ ಏನು ನೀಡ್ತಾ ಇದ್ರು, ಈ ಸಾಲಿನಿಂದ ಅದನ್ನು ಹೆಚ್ಚು ಮಾಡಿದ್ದಾರೆ. ಮಾನ್ಯ ಕಾರ್ಮಿಕ ಸಚಿವರಾಗಿರ್ತಾ ಶಿವರಾಮ್ ಹೆಬ್ಬಾರ್ ಅವರಿಗೆ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತಾ ಇದ್ದೀನಿ, ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಹೆಚ್ಚಾಗಿದೆ ಮತ್ತು ಯಾವ ವಿದ್ಯಾಭ್ಯಾಸಕ್ಕೆ ಅಧಿಕ ಅನುದಾನವನ್ನು ನೀಡಲಾಗಿದೆ, ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀಡುವುದನ್ನು ದುಪ್ಪಟ್ಟು ಮಾಡಲಿಕ್ಕೆ ಈ ಆಕ್ಟ್ ತೀರ್ಮಾನ ತೊಗೊಂಡಿದ್ದಾರೆ ಅನ್ನೋದು ಕೂಡ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡೋದ್ರಿಂದ ತಪ್ಪದೆ ವಿಡಿಯೋನ ಸ್ಕಿಪ್ ಮಾಡಿದೆ. ಪೂರ್ತಿಯಾಗಿ ನೋಡಿ, ಹಾಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಿಮಗೆಲ್ಲ ತಿಳಿದಿರೋಂಗೆ ಏನಪ್ಪ ಅಂದರೆ, ಎಲ್ ಕೆ ಜಿಯಿಂದ ಹಿಡಿದು ಯಾವುದೇ ಒಂದು ಉನ್ನತ ಶಿಕ್ಷಣ ಓದ್ತಾ ಇರ್ತಕ್ಕಂಥ ಕಾರ್ಮಿಕರ ಮಕ್ಕಳಿಗೆ ಏನಪ್ಪ ಅಂದರೆ ಒಂದು ಸ್ಕಾಲರ್ಶಿಪ್ನ ನೀಡ್ತಾ ಇದ್ರು. ಬಟ್ ಆ ಸ್ಕಾಲರ್ಶಿಪ್ ಈಗಿನ ಒಂದು ಸ್ಥಿತಿಗತಿಗೆ ನೋಡಿದರೆ ಭಾಳ ಕಡಿಮೆ ಇತ್ತು. ಆ ಅಮೌಂಟ್ನ ಏನು ಮಾಡಿದ್ರು ಅಂದರೆ, ವಿದ್ಯಾರ್ಥಿ ವೇತನ ಹೆಚ್ಚು ಮಾಡಲಾಗಿದೆ. ಎಷ್ಟು ಅಮೌಂಟ್ ಹೆಚ್ಚು ಮಾಡಲಾಗಿದೆ, ಪರಿಷ್ಕೃತ ಮತ್ತು ಮೊದಲು ಇರ್ತಕ್ಕಂಥ ವಿದ್ಯಾರ್ಥಿ ವೇತನ ಎಷ್ಟು ಅನ್ನೋದನ್ನು ಕೂಡ ವಿಡಿಯೋ ತಿಳಿಸ್ಕೊಡ್ತಾಯಿದ್ದೀನಿ. ಬನ್ನಿ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಲೇಬರ್ ಡಿಪಾರ್ಟ್ಮೆಂಟ್ನಲ್ಲಿ ಮಾನ್ಯ ಕಾರ್ಮಿಕ ಸಚಿವರಾಗಿ ಮರು ಆಯ್ಕೆ ಆಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಸಚಿವರು ಕಾರ್ಮಿಕರ ಕಷ್ಟಗಳನ್ನ ಆಲಿಸಿಕೊಂಡು ಒಂದು ಇಂಪಾರ್ಟೆಂಟ್ ಡಿಸಿಷನ್ ತೊಗೊಂಡಿದ್ದಾರೆ. ಅದೇನಪ್ಪ ಅಂದರೆ, ಈ ಮುಂಚೆ ನೀಡ್ತಕ್ಕಂತಹ ಕಾರ್ಮಿಕರ ಮಕ್ಕಳಿಗೆ ನೀಡ್ತಕ್ಕಂಥ ವಿದ್ಯಾಭ್ಯಾಸಕ್ಕೆ ಅಧಿಕ ಅನುದಾನವನ್ನು ನೀಡಬೇಕು ಅನ್ನೋ ಒಂದು ಬೃಹತ್ ಆಸೆಯನ್ನು ಇಟ್ಕೊಂಡು ಏನು ಮಾಡಿದ್ದಾರೆ ಅಂದರೆ, ಅವರು ವಿದ್ಯಾರ್ಥಿ ವೇತನ ಹೆಚ್ಚು ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಅವರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ವಿದ್ಯಾಭ್ಯಾಸಕ್ಕಾಗಿ ಅಧಿಕ ಅನುದಾನ, ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೀಡುವ ಹಣವನ್ನು ದುಪ್ಪಟ್ಟು ಮಾಡಲಿಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ. KSIS ಒಂದು ಕಾರ್ಮಿಕರ ಮಕ್ಕಳ ಉಚಿತ ತರಬೇತಿಯನ್ನು ಕೂಡ ನೀಡಲಾಗುವುದು ತಿಳಿಸಿಕೊಟ್ಟಿದ್ದಾರೆ. ವಿದ್ಯಾರ್ಥಿ ವೇತನ ಕೂಡ ಹೆಚ್ಚು ಮಾಡಲಿ, ಮುಂಚೆ ಎಷ್ಟು ನೀಡ್ತಾ ಇದ್ರು ಈಗ ಹೆಚ್ಚು ಮಾಡಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡಿ ಈಗ ಗೊತ್ತಾಗುತ್ತೆ ನಿಮಗೆ. ಸೊ ಮುಂಚೆ ಎಷ್ಟು ನೀಡ್ತಾ ಇದ್ರು ಅನ್ನೋದನ್ನು ಕೂಡ ನಾನು ಈ ಸದ್ಯ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸೊ ಈ ಬಗ್ಗೆ ಅವರು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ಶ್ರಮಿಕ ವರ್ಗದ ಸರ್ವಾಂಗೀಣ ಅಭಿವೃದ್ಧಿಗೆ ಹಮ್ಮಿಕೊಳ್ಳುವ ಕಾರ್ಯಕ್ರಮ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡಿ ಇಂದಿನ ಪತ್ರಿಕೆಗಳಲ್ಲಿ ಪ್ರಕಟ ಆಗಿರ್ತಕ್ಕಂಥ ವರದಿಯನ್ನು ಕೂಡ ಅವರು ಹಾಕಿದ್ದಾರೆ ಫ್ರೆಂಡ್ಸ್. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಹೆಚ್ಚಳಾಗಿದೆ ಮತ್ತು ಅದ್ರ ಬಗ್ಗೆ ಅಧಿಕ ನೋಡಿ ಫ್ರೆಂಡ್ಸ್. ವಿದ್ಯಾಭ್ಯಾಸಕ್ಕಾಗಿ ಅಧಿಕ ಅನುದಾನವನ್ನು ನೀಡಲಿಕ್ಕೆ ಅವರು ದುಪ್ಪಟ್ಟು ಅನುದಾನ ನೀಡಲಿಕ್ಕೆ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಮುಂಚೆ ಅಂತೂ ಡಬಲ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ ಕೆ ಜಿಯಿಂದ 4ನೇ ತರಗತಿ 3,000 ರೂಪಾಯಿ ಇತ್ತು, ಅದನ್ನು 5,000 ರೂಪಾಯಿಗೆ ಏರಿಸಿದ್ದಾರೆ. 5ನೇ ತರಗತಿ 8ನೇ ತರಗತಿವರೆಗೆ 5,000 ಇತ್ತು, ಅದನ್ನು 8,000ಕ್ಕೆ ಏರಿಸಿದ್ದಾರೆ. 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳು ಮುಂಚೆ 10,000 ಇತ್ತು, 12,000. PUC ಪ್ರಥಮ ದ್ವಿತೀಯ ವಿದ್ಯಾರ್ಥಿಗಳು 10,000 ಇತ್ತು, ಅದನ್ನು 15,000ಕ್ಕೆ. ಡಿಪ್ಲೊಮಾ ಐ ಟಿ ಐ ಉತ್ತರ ವಿದ್ಯಾರ್ಥಿ 12,000, ಅದನ್ನು 20,000ಕ್ಕೆ ಹೆಚ್ಚು ಮಾಡಿದ್ದಾರೆ. BSc ನರ್ಸಿಂಗ್ ಮತ್ತು JNM ಉತ್ತರತಕ್ಕ ವಿದ್ಯಾರ್ಥಿಗಳಿಗೆ ಮುಂಚೆ 20,000ಗೆ 40,000. BTech ಉತ್ತರತಕ್ಕ ವಿದ್ಯಾರ್ಥಿಗಳಿಗೆ 25,000, ಈಗ ಅದನ್ನು 50,000ಕ್ಕೆ ಹೆಚ್ಚು ಮಾಡಿದ್ದಾರೆ. ಮೆಡಿಕಲ್ ಉತ್ತರತಕ್ಕಂಥ ವಿದ್ಯಾರ್ಥಿಗಳು 30,000ರಿಂದ 60,000 ರೂಪಾಯಿನ ಹೆಚ್ಚು ಮಾಡಲಿ. ಈ ಬಗ್ಗೆ ಅವರೊಂದು ಗವರ್ನಮೆಂಟ್ ಆಫ್ ಕರ್ನಾಟಕ ಆಫೀಷಿಯಲ್ ವೆಬ್ಸೈಟ್ನಲ್ಲಿ ಕೂಡ ಒಂದು ಏನಪ್ಪ ಅಂದರೆ ಆರ್ಡರ್ನ ಕೂಡ ಹಾಕಿದ್ದಾರೆ. ನೋಡಿ ತಿಳಿಸ್ಕೊಡ್ತೇನೆ. ಗವರ್ನಮೆಂಟ್ ಆಫ್ ಕರ್ನಾಟಕ ಸೆಕ್ರೆಟರಿ ವಿವೇಕಾನಂದ ಆರ್ಡರ್ನ ಕೊಟ್ಟಿದ್ದಾರೆ. ಇದು 13/8 2021 ಆರ್ಡರ್ನ ಹಾಕಿದ್ದಾರೆ. ಅದರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಮುಂಚೆ ಏನು ನೋಡ್ತಾ ಇದ್ದು, ಸೊ ಎನ್ಯುವಲ್ ಎಜುಕೇಷನ್ ಅಸಿಸ್ಟೆಂಟ್ ಮುಂಚೆ ನೀಡ್ತಕ್ಕಂಥದ್ದು ಮತ್ತು ಈಗಿಂದ ಹೆಚ್ಚು ಮಾಡಲಾಗಿದೆ ಅಂತೇಳಿ ಕ್ಲಿಯರ್ ಕೊಟ್ಟಿದ್ದಾರೆ. ಸೊ ಈ LKGಯಿಂದ ಹಿಡಿದು ಅಪ್ ಟು 3-5 ವರ್ಷವರೆಗೆ ಗೊತ್ತಾಗ್ತದೆ ವಿದ್ಯಾರ್ಥಿಗೆ 5,000 ರೂಪಾಯಿ, ಆಮೇಲೆ 1-4 ತರಗತಿ ಗೊತ್ತಾಗ್ತದೆ 5,000 ರೂಪಾಯಿ, ಮತ್ತು 5-8 ತರಗತಿ ಗೊತ್ತಾಗ್ತಕ್ಕಂಥ 8,000 ರೂಪಾಯಿ, 9-10 ತರಗತಿ 12,000 ರೂಪಾಯಿ ಹೆಚ್ಚು ಮಾಡಲಾಗಿದೆ ಅಂತೇಳಿ ಎನ್ಯುವಲ್ ಎಜುಕೇಷನ್ ಅಸಿಸ್ಟೆಂಟ್ ಗೌರ್ಮೆಂಟ್ ಆರ್ಡರ್ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ SSLC ನಂತರ ಹೈಯರ್ ಸೆಕೆಂಡರಿ ಸ್ಕೂಲ್ ಅಂತ ಏನು ಕರಿತೀವಿ, HSC ಅಥವಾ ಪೋಸ್ಟ್ ಮೆಟ್ರಿಕ್ ಗೊತ್ತಾಗ್ತಕ್ಕಂಥ ವಿದ್ಯಾರ್ಥಿಗಳು ಫಸ್ಟ್ ಪಿ ಜಿ ಮತ್ತು ಸೆಕೆಂಡ್ ಪಿ ಜಿ 15,000, ಪಾಲಿಟೆಕ್ನಿಕ್ ಡಿಪ್ಲೊಮಾ ಐ ಟಿ ಐ 20,000 ರೂಪಾಯಿ, BSc ನರ್ಸಿಂಗ್ JNM ANM ಪ್ಯಾರಾಮೆಡಿಕಲ್ 40,000, DEd BEd ಗೊತ್ತಾಗ್ತಕ್ಕಂಥ ವಿದ್ಯಾರ್ಥಿಗಳು 25,000, 35,000, ಮತ್ತು ಗ್ರ್ಯಾಜುಯೇಷನ್ ಗೊತ್ತಾಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ 25,000 ರೂಪಾಯಿ. ಇವೆಲ್ಲ ಲೇಬರ್ ಕಾರ್ಡ್ ಹೊಂದಿರಬೇಕು ಮತ್ತು ಅವ್ರ ಮಕ್ಕಳಿಗೆ ಮಾತ್ರ ಅಪ್ಲೈ ಆಗುತ್ತೆ ಫ್ರೆಂಡ್ಸ್. LLB LLM ಗೊತ್ತಾಗ 30,000 ರೂಪಾಯಿ, ಮತ್ತು ಎನಿ PG ಪೋಸ್ಟ್ ಗ್ರ್ಯಾಜುಯೇಷನ್ ಗೊತ್ತಾಗ್ತಕ್ಕಂಥ 35,000 ರೂಪಾಯಿ ಫಾರ್ ಮ್ಯಾಕ್ಸಿಮಮ್ 2 ಇಯರ್ಸ್ ಅಂತ ಕೊಟ್ಟಿದ್ದಾರೆ. 2 ವರ್ಷಗಳಿಗೆ ಕೂಡ, ಮತ್ತು ಟೆಕ್ನಿಕಲ್ ಮೆಡಿಕಲ್ NEET KCET ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 50,000 ರೂಪಾಯಿ, UG ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಅದೇ MTech ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ 60,000 ರೂಪಾಯಿ, MBBS BAMS BDS ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ 60,000 ರೂಪಾಯಿ, ಪ್ರತಿ ವರ್ಷ MD ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ 75,000 ರೂಪಾಯಿನ ಕೊಡ್ತಾ ಇದ್ದೀವಿ ಅಂತ ಕ್ಲಿಯರ್ ಕಟ್ ಆಗಿ ಕೊಡ್ತಾ ಇದ್ದಾರೆ. ಈ ವರ್ಷದಿಂದ ಇದು ಅನುಮೋದನೆ ಆಗಿದೆ. PhD ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ 25,000 ರೂಪಾಯಿ ಮ್ಯಾಕ್ಸಿಮಮ್ 3 ವರ್ಷಕ್ಕೆ. ಇವರು UGC JRF ಫೆಲೋಶಿಪ್ ಪ್ರಕಾರ ಏನಪ್ಪ ಅಂದರೆ ಅವರು ಎಲಿಜಿಬಲ್ ಇಲ್ಲ, ಬಟ್ ಅವರು ಉಳಿಕಿದವರಿಗೆಲ್ಲ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ IIT IISC ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ್ಯಕ್ಚುಯಲ್ ಟ್ಯೂಷನ್ ಫೀ ಎಷ್ಟು ಪೇ ಮಾಡುತ್ತೆ ಅದನ್ನೆಲ್ಲ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಕೆಲವು ಕಂಡೀಷನ್ಸ್ ಕೊಟ್ಟಿದೆ, ದ ಸ್ಟೂಡೆಂಟ್ ಶುಡ್ ಹ್ಯಾವ್ ಪಾಸ್ ಇನ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಆ್ಯಂಡ್ ಶುಡ್ ಹ್ಯಾವ್ ಎನ್ರೋಲ್ಡ್ ದ ಕರೆಂಟ್ ಅಕಾಡೆಮಿಕ್ ಇಯರ್, ಮುಂಚೆ ಪಾಸ್ ಆಗಿರಬೇಕು ಮತ್ತು ಈ ಸರಿ ಅವ್ರು ಅಡ್ಮಿಷನ್ ಮಾಡಿಸಿರ್ಬೇಕು. ಮತ್ತು ಏನಪ್ಪ ಅಂದರೆ ಫರ್ದರ್ ಸ್ಕಾಲರ್ಶಿಪ್ ಮೇ ಬಿ ಡಿಸ್ಬರ್ ಥ್ರೂ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನೋಡ್ ಅವರ್ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಡಿಸೈನ್ ಬೈ ಸೆಂಟರ್ ಆಫ್ ಇ ಗವರ್ನೆನ್ಸ್ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಅವರಿಗೆ ಸ್ಕಾಲರ್ಶಿಪ್
ಏನು ತೊಗೊಂತೀರ ಅದೇ ಥರನೇ ಅವ್ರು ಕೂಡ ಅಮೌಂಟ್ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುವಲ್ ಪ್ರೊಸೆಸಿಂಗ್ ಫೀ ಫಾರ್ ಸಕ್ಸಸ್ಫುಲ್ ಅಪ್ಲಿಕೇಶನ್ ವಿಲ್ ಬಿ ರಿಂಬರ್ಸ್ ಇನ್ ಕೇಸ್ ಆಫ್ ಸೀರಿಯಲ್ ನಂಬರ್ ಸೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸ್ಟೂಡೆಂಟ್ ಪರ್ಸ್ಯೂಯಿಂಗ್ ಅಬೌವ್ ಕೋರ್ಸಸ್ ಇನ್ ಎನಿ ಡಿಸಿಪ್ಲಿನ್ ಆರ್ ಬ್ರಾಂಚಸ್ ಸ್ಟಡೀಸ್ ಇಕ್ವಲೆಂಟ್ ಅಬೌವ್ ಕೋರ್ಸಸ್ ಆರ್ ಎಲಿಜಿಬಲ್ ಫಾರ್ ದಿ ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಇನ್ ದರ್ ರೆಸ್ಪೆಕ್ಟಿವ್ ಕೋರ್ಸ್. ಅವರು ಸ್ಕಾಲರ್ಶಿಪ್ ಎಲಿಜಿಬಲ್ ಇದ್ದಾರೆ ಮತ್ತು ಅದ್ರ ಜೊತೆಗೆ ಲೇಬರ್ ಕಾರ್ಡ್ಗೂ ಏನು ಅಪ್ಲೈ ಮಾಡಿದ್ರೆ ಅವರು ಕೂಡ ಪಡ್ಕೊಳ್ಳಿಕ್ಕೆ ಎಲಿಜಿಬಲ್ ಇದ್ದಾರೆ ಅಂತ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ರಿಜಿಸ್ಟರ್ಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಹೂಸ್ ಮೆಂಬರ್ಶಿಪ್ ಇಸ್ ವ್ಯಾಲಿಡ್ ಎಟ್ ದಿ ಟೈಮ್ ಆಫ್ ಸಬ್ಮಿಟಿಂಗ್ ದ ಅಪ್ಲಿಕೇಶನ್ಸ್, ಹೂಸ್ ಚಿಲ್ಡ್ರನ್ಸ್ ಆರ್ ಎಲಿಜಿಬಲ್ ಫಾರ್ ಎಜುಕೇಷನ್ ಅಸಿಸ್ಟೆನ್ಸ್ ಅಂತ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಲೇಬರ್ ಕಾರ್ಡ್ ಹೊಂದಿರತಕ್ಕಂಥ ತಂದೆ ತಾಯಿಯವ್ರ ಮಕ್ಕಳಿದ್ದಾರೆ, ಅವರು 2021-22 ಸಾಲಿನಿಂದ ಏನು ಹೇಳಿದ್ನ ಲಾಸ್ಟ್ ಅಮೌಂಟ್ ಪಡಲಿಕ್ಕೆ ಅವ್ರು ಎಲಿಜಿಬಲ್ ಇದ್ದಾರೆ. ಹಾಗಾಗಿ ಯಾರ್ಯಾರು ಈಗ ಆಲ್ರೆಡಿ ಪಡಿತಾ ಇದ್ದಾರೆ ಅವ್ರಿಗೆ ಕೂಡ ಈ ಹೊಸದಾಗಿರ್ತಕ್ಕಂಥ ಅಮೌಂಟ್ ಅವರಿಗೆ ಕ್ರೆಡಿಟ್ ಆಗುತ್ತೆ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ಗೌರ್ಮೆಂಟ್ ಅಫಿಷಿಯಲ್ ಆರ್ಡರ್ ಕೂಡ ಇದೆ. ಹಾಗಾಗಿ ಇದೇನಪ್ಪ ಅದು ಲೇಟೆಸ್ಟ್ ಆಗಿರೋ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ತಿಳಿಸಿದಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.